ಮಸೀದಿಗಳಿಂದ ಮುಂಜಾನೆ ಲೌಡ್ ಸ್ಪೀಕರ್ಗಳಲ್ಲಿ ಕೇಳುವ ಆಜಾನ್ ಪ್ರಾರ್ಥನೆ ಕರೆ ಬಗ್ಗೆ ಕೆಲವೇ ದಿನ ಹಿಂದೆ ಖ್ಯಾತ ಗಾಯಕ ಸೋನು ನಿಗಮ್ರವರು ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. ನಾನು ಮುಸ್ಲಿಮನಲ್ಲ, ಬೆಳಗ್ಗೆ ಆಜಾನ್ ಕೇಳಿ ನಾನು ಎಚ್ಚರಗೊಳ್ಳುತ್ತೇನೆ. ದೇಶದಲ್ಲಿ ಬಲವಂತದ ಧರ್ಮಾಚರಣೆ ಕೊನೆಗೊಳ್ಳುವುದು ಯಾವಾಗ? ಇಸ್ಲಾಂ ಸ್ಥಾಪಿಸಿದಾಗ ವಿದ್ಯುತ್ ಇರಲಿಲ್ಲ. ಹಾಗಾದರೆ ಈಗ ನಾನ್ಯಾಕೆ ಈ ಕರ್ಕಾಶ ಧ್ವನಿ ಕೇಳಬೇಕು? ಯಾವುದೇ ಧರ್ಮ ಪಾಲಿಸದ ಜನರನ್ನು ದೇವಾಲಯಗಳು ಅಥವಾ ಗುರುದ್ವಾರಗಳು ವಿದ್ಯುತ್ ಬಳಸಿ ಎಚ್ಚರಿಸುವುದರಲ್ಲಿ ನನಗೆ ನಂಬಿಕೆ ಇಲ್ಲ. ಇದು ಗೂಂಡಾಗಿರಿ ಎಂದು ಅವರ ಟ್ವಿಟರ್ನಲ್ಲಿ ತಮ್ಮ ಮನದ ಮಾತುಗಳನ್ನು ಸೋನು ಪ್ರಸ್ತಾಪಿಸಿದ್ದಾರೆ. ತಮ್ಮ ಟ್ವೀಟ್ಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಟ್ಯಾಗ್ ಮಾಡಿ, ಫಡ್ನವೀಸ್ ಅವರೇ, ಇದನ್ನು ಗಮನಿಸಿ. ಅಕ್ರಮವಾಗಿ ಆಜಾನ್ ಹೇಳುವುದು ಮತ್ತು ಅಂತಹ ಇತರ ಚಟುವಟಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸೂಚಿಸುವ ಮೂಲಕ ನಮಗೆ ನೆರವಾಗಿ ಎಂಬ ಮನವಿಯನ್ನು ಮುಂದಿಟ್ಟರು. ಕೆಲವರು ಈ ಹೇಳಿಕೆಯನ್ನು ವಿರೋಧಿಸಿದರು, ಇನ್ನು ಕೆಲವರು ಬೆಂಬಲಿಸಿದರು. ಈ ಸುದ್ದಿ ಕೇಳಿ ಸೋನು ನಿಗಮ್ ಅವರ ತಲೆಯನ್ನು ಯಾರಾದರೂ ಬೋಳಿಸಿ ಅವರ ಕುತ್ತಿಗೆಗೆ ಚಪ್ಪಲಿಯ ಹಾರ ಹಾಕಿದರೆ ತಾನು 10 ಲಕ್ಷ ರೂಪಾಯಿ ಬಹುಮಾನ ಕೊಡುವುದಾಗಿ ಮುಸ್ಲಿಂ ಮೌಲ್ವಿಯೊಬ್ಬರು ಘೋಷಿಸಿದರು. ಇದನ್ನು ಗಮನಿಸಿ ಸೋನು ಮೌಲ್ವಿಯರಿಗೆ ತಾವು ಕೊಡುತ್ತಿರುವ ಉತ್ತರವೆಂಬಂತೆ ಸೆಲೆಬ್ರಿಟಿ ಕೇಶ ವಿನ್ಯಾಸಕಾರ ಹಲೀಂ ಹಕೀಂ ಅವರನ್ನು ಕರೆಸಿ ತಮ್ಮ ತಲೆ ಬೋಳಿಸಿಕೊಂಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಇದು ಪ್ರತಿಭಟನೆ ಅಲ್ಲ, ಇನ್ನೊಬ್ಬರಿಗೆ ನಾನು ಎಸೆಯುವ ಸವಾಲೂ ಅಲ್ಲ. ನನ್ನ ತಲೆ ಕೂದಲು ತೆಗೆಯುವ ವ್ಯಕ್ತಿ ಒಬ್ಬ ಮುಸ್ಲಿಂ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ತಲೆ ಬೋಳಿಸಿಕೊಳ್ಳುತ್ತಿದ್ದೇನೆ. ವಿಷಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೀರಿ ಎಂಬುದರ ಮೇಲೆ ಎಲ್ಲ ಇರುತ್ತದೆ. ನಾನು ಯಾವುದೇ ಧರ್ಮದ ವಿರೋಧಿಯಲ್ಲ, ಆದರೆ ಮಸೀದಿ, ಮಂದಿರ, ಗುರುದ್ವಾರಗಳಲ್ಲಿ ಲೌಡ್ ಸ್ಪೀಕರ್ ಬಳಸುವುದನ್ನು ಮಾತ್ರವೇ ಪ್ರಶ್ನಿಸಿದ್ದೇನೆ ಎಂದು ಹೇಳಿದರು. ಇಷ್ಟಕ್ಕೆ ಈ ವಿವಾದ ಅಂತ್ಯಗೊಂಡಿತು ಎಂದು ನೀವೇನಾದರೂ ಭಾವಿಸಿದರೆ ನಿಮ್ಮ ಊಹೆ ತಪ್ಪು. ಸೋನು ನಿಗಮ್ ತಲೆ ಬೋಳಿಸಿಕೊಂಡು ಪ್ರೆಸ್ ಮೀಟ್ ಮಾಡಿ ಮುಗಿಸಿದ ಸುದ್ದಿ ತಿಳಿಯುತ್ತಲೇ ಇತ್ತ ಮೌಲ್ವಿ ತನ್ನ ವರಸೆ ಪ್ರಾರಂಭಿಸಿದ್ದಾರೆ. ಕೇವಲ ತಲೆ ಬೋಳಿಸಿಕೊಂಡರೆ ಮುಗಿಯಲಿಲ್ಲ, ತಾವು ಹಾಕಿದ 3 ಷರತ್ತುಗಳಲ್ಲಿ 1 ಮಾತ್ರ ಪೂರ್ಣವಾಗಿದೆ, ಇನ್ನೆರಡು ಪಾಲಿಸಿದರೆ ಮಾತ್ರ 10 ಲಕ್ಷ ರೂಪಾಯಿ ನೀಡುತ್ತೇವೆ ಎಂದು ಮೌಲ್ವಿ ಹೇಳಿದ್ದಾರೆ. ಈ ವಿವಾದದ ಬಗ್ಗೆ ನಿಮಗೆ ಏನು ಅನಿಸಿತ್ತು ಅಂತ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.